ಶೈಲಿಗೆ ಕುತ್ಕೊಂಡು ಎಲ್ಲ ಮಾಡ್ಕೊಟ್ರೆ ಶೈಲಿ ಕೂಡ ಮಾಡ್ಕತಾಳೆ. ಹಾಗೆ ಕುತ್ಕೊಂಡು ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಬಿಡಿಸ್ಕೊಟ್ಬಿಡ್ತೀನಿ. ಬಿಸಿನೀರು ಕೂಡ ಮಾಡ್ಕೊಟ ಅದನ್ನು ಶೈಲನೆ ತಂದ್ಕೊಡ್ಬೇಕು. ಮುಂದಕ್ಕೆ ಎಲ್ಲ ಇಸ್ಕೊಂಡು ಕುತ್ಕೊಂಡು ಇವಾಗ ಈರುಳ್ಳಿ ನೋಡಿದ್ದೀರಾ, ಎಲ್ಲ ಈರುಳ್ಳಿ ಎಲ್ಲ ಒಂಥರ ಸಿಪ್ಪೆ ಸುಂದ್ರೆ ಸಾಕು, ಕಪ್ಪು ಕಪ್ಪಾಗಿರುತ್ತೆ. ಅವತ್ತು ಹೋಟೆಲ್ಗೆ ಹೋಗಿದ್ದೀವಿ, ಈರುಳ್ಳಿ ಕೊಟ್ಟಿದ್ದಾರೆ, ಅದು ಕಪ್ಪು ಕಪ್ಪು ಇರುತ್ತಲ್ಲ ಮಸಿ ಥರ ಹಂಗೆ ಕೊಟ್ಟಿದ್ದಾರೆ. ನಾನು ಹೇಳಿದವ್ರನ್ನ ಕರೆಸ್ಬಿಟ್ಟು ಈ ರೀತಿ ಯಾವುದೇ ಕಾಣ್ಕೊಂಬಿಡಿ, ನೀವು ಇಲ್ಲಿ ತಿನ್ನಕ್ಕೆ ಕೊಡೋದನ್ನೇ ಈ ಥರ ಕೊಡ್ತಿರಲ್ಲ, ಇನ್ನು ಅಡುಗೆ ಎಲ್ಲ ಹೆಂಗೆ ಮಾಡ್ತೀರಾ ಅಂತೇಳಿ. ಬಿಡು ಬಿಜಿ, ನೀನು ಚಾಕೆಲ್ಲ ಮುಟ್ಬಾರ್ದು, ಕೂತ್ಕೊ ಸುಮ್ಮನೆ ಸೈಲೆಂಟಾಗಿ ನೋಡಿ. ಬಿಜಿ ಹಂಗಾಡ್ತಾನೆ ಅಂತ ಒಂದು ಕೆಲಸ ಮಾಡಕ್ಕೆ ಬಿಡಲ್ಲ, ಅವನು ಮಾಡ್ತಾನಂತೆ ನೋಡಿ ಈ ರೀತಿ. ಆಯಿತು ಮಗನೇ, ಮಾಡು ಚಾಕ್ ಒಂದು ಮುಟ್ಬಾರ್ದು, ನೀನು ಏನಲ್ಲ ಮಾಡು ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಎಲ್ಲ ಕಪ್ಪು ಕಪ್ಪು ಕಾಣಿಸ್ತಾ ಇದೆಯಲ್ವಾ ನೋಡಿ. ಇದನ್ನು ಯಾವಾಗಲೂ ಈ ಥರ ವಾಶ್ ಮಾಡಿಬಿಟ್ಟು ನೀವು ಅಡುಗೆ ಎಲ್ಲ ಯೂಸ್ ಮಾಡಿ ನೋಡಿ. ಒಂದು ಚೂರು ಇರೋದಿಲ್ಲ ನೋಡಿ, ಹೋಗುತ್ತೆ ಈ ಥರ ವಾಶ್ ಮಾಡ್ಕೊಂಡು ನೋಡಿ. ಬುಜ್ಜಿನ ತೋರಿಸ್ತೀನಿ ನೋಡಿ ನೋಡಿ. ಇದು ನೋಡಿ, ಇವಾಗ ಕ್ಲೀನಾಗಿ ವಾಶ್ ಮಾಡಿದ್ಮೇಲೆ ಒಂದು ಸ್ವಲ್ಪನೂ ಇಲ್ಲ, ಅದು ಕೆಮಿಕಲ್ ಯೂಸ್ ಮಾಡ್ತಾರೆ ರೈತರು. ಅವನು ನೋಡಿ ನೋಡಿ ಅಂತ ಇದ್ದಾನೆ ಬುಜ್ಜಿ ನೋಡಿ, ಎಷ್ಟು ಫಾಸ್ಟ್ ಇದ್ದಾನೆ. ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ, ಈರುಳ್ಳಿ ಹಾಳಾಗಬಾರ್ದು ಅಂತ ಅಂದ್ಬಿಟ್ಟು ಒಂದು ಪೌಡ್ರ್ ಬರುತ್ತೆ, ಕೆಮಿಕಲ್ ಪೌಡರು, ಅದನ್ನು ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಹೇಳಿದ್ದು ನಿಮಗೆ, ಯಾವಾಗಲೂ ಈರುಳ್ಳಿಗಳನ್ನ ಕಟ್ ಮಾಡಿಬಿಟ್ಟು ಗೊತ್ತಿಲ್ಲದ ಅನ್ನೋದು ಹೇಳ್ಕೊಡಿ. ನಾನು ಸುಮಾರು ಮನೆಗಳಲ್ಲೂ ಹೇಳಿದ್ದೀನಿ, ಎಲ್ಲರೂ ಹೋದ್ರೆ ಏನೋ ಅವ್ರ ಮನೆಗಳಲ್ಲಿ ಅಡುಗೆ ಮಾಡೋದು ನೋಡಿದ್ರೆ ನಿಜ ಊಟ ಮಾಡಬಾರ್ದು ಅಂತ ಅನ್ಸ್ಬಿಡುತ್ತೆ ನನಗಂತೂ. ನಮ್ಮ ಮನೆ ಅಂತೂ ಒಂದು ಏನು ತೊಳೆದೇ ಅಂತೂ ನಾನು ಯೂಸ್ ಮಾಡೋದಿಲ್ಲ. ಅದು ಎಷ್ಟೇ ತೊಳೆದಿರಲಿ ಮತ್ತೆ ನಾವು ತೊಳೆದು ಬಿಟ್ಟೆ ಎಲ್ಲ ಫ್ರಿಜ್ಜಲ್ಲಿ ಜೋಡಿಸ್ತೀವಲ್ವಾ, ಮತ್ತೆ ಫ್ರಿಜ್ಜಿಂದ ತಗೊಂಡ್ಮೇಲೆ ನಾನು ಮತ್ತೆ ಅಡುಗೆಗೆ ಹಾಕ್ಬೇಕಾದ್ರೆ ಎಲ್ಲ ವಾಶ್ ಮಾಡಿ ಅಡುಗೆ ಮಾಡೋದು. ಯಾಕೆ ನಮ್ಮ ಹೆಲ್ತ್ ತುಂಬ ಮುಖ್ಯ ನೋಡಿ, ಆರೋಗ್ಯ. ಅದಕ್ಕೋಸ್ಕರ ಮನೆಗಳಲ್ಲಿ ಎಲ್ಲನೂ ತೊಳೆದು ಬಿಟ್ಟು ಆರಾಮಾಗಿ ನಿಧಾನ ಅಡುಗೆ ಮಾಡಿ ಆತಾತ್ರವಾಗಿ ಮಾಡ್ತೀವಿ ಅಂದ್ಕೊಂಡು ಯಾವುದು ತೊಳೆದಂತನೇ ಯೂಸ್ ಮಾಡೋಕೆ ಹೋಗ್ಬಿಡಿ. ನಾನು ಈರುಳ್ಳಿಗಳಲ್ಲಿ ಯಾವಾಗಲೂ ನಾನು ತರಕಾರಿಗಳಾಗ್ಬೋದು ಶುಂಠಿ ಏನೇ ಕ್ಲೀನ್ ಮಾಡೋಕೆ ಕುತ್ಕೊಳ್ಳಿ, ಪಕ್ಕದಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರಿರಬೇಕು ನನಗೆ, ಆವಾಗ್ಲೇ ಸಮಾಧಾನ. ಈ ರೀತಿ ಈರುಳ್ಳಿ ಒಳಗಡೆ ಆಗ್ಬೋದು. ಆಮೇಲೆ ಬೆಳ್ಳುಳ್ಳಿನೂ ಅಷ್ಟೇ, ಬೆಳ್ಳುಳ್ಳಿನೂ ಒಂದೊಂದು ಈ ಮಳೆಗಾಲದಲ್ಲೆಲ್ಲ ಏನಾಗುತ್ತೆ ಅಂದರೆ ಒಳಗಡೆ ಎಲ್ಲ ಒಂಥರ ಕಪ್ಪು ಕಪ್ಪಾಗಿರುತ್ತೆ. ನೀಟಾಗಿ ಬಿಡ್ಸ್ಕೊಂಡು ತೊಳ್ಕೆ ಬಿಡಿ ಒಂದ್ಸರಿ, ತೊಳೆಯೋದ್ರಿಂದ ಏನು ತೊಂದರೆ ಇಲ್ಲ ಅಲ್ವಾ. ನಾನು ತೊಳೆದಿಟ್ಟಿರೋ ಕೊತ್ತಂಬರಿ ಸೊಪ್ಪು ತಗೊಂಡು ಬುಜ್ಜಿ ಬೇಬಿ ತೊಳಿತಾ ಇದ್ದಾನೆ ನೋಡಿ ಅವನು. ಅಯ್ಯಯ್ಯೋ, ಇದೇ ನಿಂಗೆ ಬಂದ್ಬಿಡ್ತು. ಒಂದು ಪ್ಲೇಟ್ ಕೊಡಪ್ಪ ಈರುಳ್ಳಿ ಹಾಕೊಟ್ಟ, ಜಾರೆ ಕೊಡಿಲ್ಲ ಪ್ಲೇಟ್ ಕೊಡು, ಕಣ್ಣು ತುಂಬ ಉರಿತಾ ಇದೆ. ಒಂದು ಪ್ಲೇಟ್ ಕೊಡಮ್ಮ, ರೆಸಿಪಿ ಎಲ್ಲ ಆಮೇಲೆ ಬೇರೆ ಇನ್ನೊಂದು ತೋರಿಸ್ಬೇಕಲ್ಲ. ನೋಡಿ ನಾನು ತರಕಾರಿ ತೊಳೆಯಕ್ಕೆ ಮಡಿಗಿರೋದನ್ನ ತಗೊಂಡು ಬುಜ್ಜಿ ನಮ್ಮ ಕಣ್ಣು ಉರಿತದಂದ್ರೆ ಕಣ್ಣು ಹೊರ್ಸಕ್ ಬರ್ತಿದ್ದಾರೆ. ಅವ್ನ ಕೆಲ್ಸಕ್ಕಿಂತ ಕಾಟ ಜಾಸ್ತಿ ಕೊಡ್ತಾನೆ ಇಲ್ಲಿ, ಎಲ್ಲ ಚೆಲ್ಲಿ ನೀರೆಲ್ಲ ಅವ್ನ. ನಾವೇನು ಮಾಡ್ತೀವಿ ಅದನ್ನೆಲ್ಲ ಅವನು ಮಾಡಬೇಕು ನಮ್ಮ ಬುಜ್ಜಿ ಬೇಬಿನ. ಏನು ಮಾಡೋದಲ್ವಾ, ಇಲ್ಲಾಂದರೆ ಅವ್ನು ಬಿಸಿಲಲ್ಲೆಲ್ಲ ಆ ಕಡೆ ಹೋಗ್ತೀನಿ ಅಂತಾನೆ, ಅವ್ನು ಏನು ಚೆಲ್ತಾನೆ ಅವ್ನ ಮನೇಲಿ ಒಂದು ಆಳಿಗೆ, ಅದೇ ಒಂದು ಕೆಲಸ ಆಗ್ಬಿಡ್ತಾನೆ ನಮ್ಮ ಮನೆ. ಬಿಡಿ ಇವಾಗ ಕೊತ್ತಂಬರಿ ಸೊಪ್ಪು ತೊಳೆದಾಯ್ತು ಬುಜ್ಜಿ, ದಯವಿಟ್ಟು ಬಿಡೋ ನನ್ನ ಚಿನ್ನ. ಹ್ಞೂ ಸಾಕು ಮಗನೆ, ಚೆನ್ನಾಗಿ ತೊಳ್ಕೊಟ್ಟಿದ್ಯಾ, ಥ್ಯಾಂಕ್ ಯು ಮಗನೆ. ಕಣ್ಣು ನನಗೆ ಉರಿತಾ ಇದೆ ಈರುಳ್ಳಿ, ನೀನು ಕಣ್ಣು ಉರಿತಿದ್ಯಾ? ಅಲ್ಲಿ ವಿಡಿಯೋಲ್ಲಿ ಹೇಳು ನನ್ನ ಕಣ್ಣು ಉರಿತಿದೆ ಅಂತ. ನೀರು ಹಾಕ್ಬಾರ್ದು ಅದನ್ನ, ಹೇಳ್ಮೇಲೆ ಹೇಳು ಹೇಳ್ಮೇಲೆ ಅದಕ್ಕೆ ಇಲ್ಲಿ ಹತ್ರದ ಕುತ್ಕೊಂಡು ದೂರ ಹೋಗು, ಬಟ್ಟೆ ತಗೊಂಡು ಬಾ, ಹೊಸಕ್ಕೆ ನೀರೆಲ್ಲ ಚೆಲ್ಬಿಟ್ಟಿದ್ಯಾ, ಜಾರ್ ಬಿಡ್ತೀಯ. ಅಲ್ಲಿ ನೋಡಲ್ಲಿ ಅಲ್ಲಿ ಅಲ್ಲಿ ಹತ್ತು, ಅಯ್ಯೋ ಅಲ್ಲೂ ಉಯ್ತಾನೆ ನೀರನ್ನ. ಅಲ್ಲಿ ಒರ್ಸು ನೀನು ಅಡ್ಡದಲ್ಲ, ಅಲ್ಲಿ ಒರ್ಸು 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 ವೆರಿ ಗುಡ್, ಅಲ್ಲ 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 ನೀಟಾಗಿ ಒರ್ಸು. ನಾನು ಯಾವಾಗಲೂ ಬೆಳ್ಳುಳ್ಳಿದು ಮೇಲ್ಗಡೆ ಸಿಪ್ಪೆ ತೆಗೆಯೋದಿಲ್ಲ, ತುಂಬ ಜನ ಸಿಪ್ಪೆ ಎಲ್ಲ ಸುಲ್ಕೊಳ್ತಾರೆ. ಸಿಂಪಲ್ ಸಿಪ್ಪೆ ಬರ್ತಾರೆ, ದಪ್ಪ ಸಿಪ್ಪೆ ತಗೊಳ್ತೀನಿ. ಇನ್ನು ಸಿಂಪಲ್ ಒಳಗಡೆ ಇರೋ ಸಿಪ್ಪೆ ಎಲ್ಲ ತೆಗೆಯೋದಿಲ್ಲ. ನಾನೇನು ಮಾಡ್ತೀನಿ ಈ ರೀತಿ ತೆಗೆದುಬಿಟ್ಟು ಬೆಳ್ಳುಳ್ಳಿನ ತೊಳ್ಕೊಬಿಡ್ತೀನಿ, ತೊಳೆಯೋದ್ರಿಂದ ಹೋಗುತ್ತೆ ಸ್ವಲ್ಪ. ನೋಡಿ ಈ ಥರ ಬೆಳ್ಳುಳ್ಳಿ ಒಳಗಡೆನೂ ಕೂಡ ಸ್ವಲ್ಪ ಮಸಿ ಮಸಿ ಥರ ಆಗಿರುತ್ತೆ ನೋಡಿ. ಬುಜ್ಜಿ ಏನೇನು ಮಾಡ್ತಾ ಇರೋದು, ಜಿ ಹಾಕಿ ಇಲ್ಲಿ ಮನೆ ಒಳಗೆ ತೊಳಿತಾರೆ, ಅದನ್ನೆಲ್ಲ ಗಲೀಜಾಗ್ತಾ ಇಲ್ವಾ? ಗಲೀಜಾಗಲ್ಲ, ನೀನು ಹೆಂಗೆ ಇವಾಗ ಬ್ಯಾಡ್ ಬಾಯ್ ಅಂತ ತೋರಿಸ್ತಾ ಇದೆಯಾ ನಿಮ್ಗೆ? ನನಗೆ ಗೊತ್ತಾಯ್ತು ನೀನು ಹೇಳ್ಮೇಲೆ ಬಟ್ಟೆ ತಗೊಂಡು ಬಂದಲ್ಲ ತಂದ ನೀನು ಹೇಳ್ಮೇಲೆ ನೋಡಿ ಬಾ, ಅಲ್ಲೇ ಅಲ್ಲಿ ಬಟ್ಟೆ ಕೊಡು. ಬುಜ್ಜಿ ಇದು ನೋಡಿ ಹಸಿರು ಮೆಣಸಿನ್ಕಾಯಿ, ನಮ್ಮ ಇಲ್ಲೇನೆ ಜಮೀನುಗಳಲ್ಲಿ ಬೆಳೆದಿರೋದು. ವಿಶ್ವ ಎಲ್ಲೋ ಫ್ರೆಂಡ್ ತೋಟಕ್ಕೆ ಹೋಗಿತ್ತು ಅಂತ ಅಲ್ಲಿಂದ ತಂದಿದ್ದಾನೆ. ಬುಜ್ಜಿ ತಗೊಳ್ಳಿ, ಹೇಳು ಬುಜ್ಜಿ, ಹೇಳು ಬುಜ್ಜಿ ಮೇಲೆ ಹೇಳು ಬುಜ್ಜಿಮ್ಮ. ಮೇಲೆ ತರಲೆ ಅಂದ್ರೆ ನಾನು ಅಲ್ಲಿ ಒರೆಸೋಕು ಅಂದ್ರೆ ಸರಿ ಬಿಡು, ಒರ್ಸ್ಕೊಳ್ಳೋಣ ನಿಧಾನದಲ್ಲಿ. ಸರಿ ಹೇಳ್ಮೇಲೆ ಈಗ ಹೇಳಿಲ್ಲ, ನಾನು ಹೇಳ್ಕೊಡ್ತೀನಿ ಒಂದು ಮಾತು ಹೇಳು ಬುಜ್ಜಿ, ಒಂದು ದೊಡ್ಡ ಪ್ಲೇಟ್ ಕೊಡಮ್ಮಲ್ಲಿ ಹೇಳು ಬುಜ್ಜಿ. ಸಾಕು ಮೆಣಸಿನ ಬುಜ್ಜಿ ಪ್ಲೇಟ್ ಕೊಡಬ.
ಬುಜ್ಜಿ ಬುಜ್ಜಿ ಪ್ಲೀಸ್ ಹೇಳು ಮಗನೆ, ತೊಳೆಯಕ್ಕೆಲ್ಲ ಇಟ್ಕೋಬಿಡಿ ನೀವು. ಏನ ಅವನನ್ನ ತೊಳೆಯಕ್ಕೆ ಇಟ್ಕೋತೀನಿ ನೋಡಿ. ಎಲ್ಲ ಮೆಣಸಿನಕಾಯಿ ಎಲ್ಲ ಸುರಿದು ಬಿಟ್ಟು ಬೈತೀನಿ ಅಂತ ಅಂದ್ಬಿಟ್ಟು ಬಂದು ತುಟಿಗೆ ಮುತ್ಕೊಡ್ತಾ ಇದ್ದಾನೆ. ಇವನು ಬ್ಯಾಡ್ ಬೈ, ಇವನು ಒಳ್ಳೆ ಮಗನಲ್ಲ ಇವನು. ಹಾ, ವಿಡಿಯೋ ಆಫ್ ಮಾಡ್ತಾನೆ, ಆಫ್ ಮಾಡ್ತಾನೆ ಬಿಟ್ಟು ವಿಡಿಯೋ ಆಫ್ ಮಾಡ್ಬಿಟ್ಟು ಬರ್ತಾನೆ ನೋಡಿ. ನಾನು ಹೇಳ್ತಿದ್ದೀನಿ ಬ್ಯಾಡ್ ಬೈ ಅಂತ ಹೇಳ್ತೀನಿ ಅಂತ ಅದಕ್ಕೋಸ್ಕರ ವಿಡಿಯೋ ಆಫ್ ಮಾಡ್ತೀಯಾ, ಆಫ್ ಮಾಡ್ತೀಯಾ? ಯಾಕೆ ಹಿಂಗೆ ಸುರಿದೆ? ಇದನ್ನೆಲ್ಲ ಎತ್ತವ್ರ ಯಾರು ಇವಾಗ? ಇದೆಲ್ಲ ಎತ್ತವ್ರ ಯಾರೀಗ? ಹ್ಞೂ ನೋಡಿ, ಎಲ್ಲ ಹೆಂಗ್ ಸುರಿದ್ ಮಾಡ್ಕೊಂಡು ನೀರ್ ನೋಡ್ಗಡೆ. ಇವನ್ನ ಕಡಿಮೆ ಕಾಟ ಕೊಡಲ್ಲ ನನಗಂತೂ ಮನೇಲಿ. ಬಿಡು ಬುಜ್ಜಿ, ಖಾರ ಆಗುತ್ತೆ, ಕೈಯೆಲ್ಲ ಕೋರ ಹೋಗುತ್ತೆ, ಬಿಡು ಮಗನೆ. ಏನು ಏನು ಏನದನು ಕೈನ ಇಲ್ಲಿ ತೊಳಿಬೇಡ, ಅಲ್ಲ ತೊಳ್ಕೊಂಡ್ ಬಾ, ಇಲ್ಲಿ ತೊಳಿಬಾರ್ದು ಆಯ್ತಾ? ಹ್ಮ್, ನೀನ್ ಬ್ಯಾಡ್ ಬಾ, ನೀನು ಕಾಟ ಕೊಡ್ತಾನೆ. ಏನಂದ್ರು ಇನ್ನೊಂದ್ಸರಿ ಹೇಳು. ಗುಮ್ಮ ಡಗ್ ಡಗ್ ಮಾಡ್ತಿದ್ದೀ ಅಂತ ಏನು ಕೇಳ್ತಾನೆ ಅಂದ್ರೆ, ಶೈಲು ಟೆರೆಸ್ ಮೇಲೆ ಕೈ ಹಿಡಿತಾ ಇದ್ದಾಳೆ, ಅದು ಸೌಂಡ್ ಡಗ್ ಡಗ್ ಅಂತ ಬರ್ತಿದೆ. ಇವನ್ಗೆ ಗುಮ್ಮ ಡಗ್ ಡಗ್ ಮಾಡ್ತಾ ಇದೆಯಂತೆ. ಏನಪ್ಪ ಮಾಡ್ತಿರೋದು ಈಗ ನೋಡಿ, ಮಮ್ಮ ಅಂತ ಇದ್ದಾನೆ. ಬೇಡ ಬೇಡ, ಟೆರೆಸ್ ಮೇಲೆ ಹೋಗ್ಬಾರ್ದು, ಟೆರೆಸ್ ಮೇಲೆ ಹೋಗ್ಬಾರ್ದು. ಬಾಗ್ಲಾಕೈತೆ, ಬಿಸಿಲು ಎವಿ ಬಿಸಿಲು, ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಮಳೆ ಟೈಮಲ್ಲಿ ಮಳೆ ಆಯ್ತು, ಮಾಮ ತೋಟ ಇದ್ಕೋಯ್ತು, ಹುಣ್ಸುರ್ಗೋಯ್ತು, ಕೆಲಸ ಇದೆ ಅಂತ ಬರೋ ಅಷ್ಟರಲ್ಲಿ ಅಡುಗೆ ಮಾಡಿ ಅಂತ ನೋಡು. ತೊಳಿಬೇಡ, ನೀನು ಮೆಣಸಿಗೆ ಹೇಳ್ಮೇಲೆ ಇವಾಗ ಎದ್ದು ಹೇಳ್ಬಿಡು, ಹೇಳ್ಬಿಡು ಹೇಳ್ಬಿಡು ಹೇಳ್ಬಿಡು. ನೀನು ಜಾಣ ಕೂತು, ನೀನು ಅಲ್ಲಿ ಕೂತು, ನಾನು ಸ್ವಲ್ಪ ಕೆಲಸ ಮಾಡ್ಬಿಡ್ತೀನಿ. ಹೋಗು ಮಗನಲ್ಲಿ ಕೂತ್ಕೋ. ಯಾಕೆ ನೋಡಿ ಎಷ್ಟು ಕಾಟ ಕೊಡ್ತಾರೆ ಅಂತ ನೋಡಿ, ಇವ್ನು ಕರ್ಕೊಂಡು ಏನ್ ಕೆಲಸ ಮಾಡೋದು ನೋಡಿ. ನೋಡ್ತಾರೆ ನಿನ್ನೆಲ್ಲ ಅಲ್ಲಿ, ನಿನ್ನ ಬ್ಯಾಡ್ ಬಾಯ್ ಅಂತ ಬೈತಾ ಇದಾರೆ. ಬುಜ್ಜಿ ಎಷ್ಟು ಕಾಟ ಕೊಡ್ತೀಯ ನೀನು ಅಮ್ಮಮ್ಮನ್ಗೆ, ಬ್ಯಾಡ್ ಬಾಯ್ ಅಂತಾರೆ. ಕಮೆಂಟ್ ಮಾಡಿ ಎಲ್ಲ ಇವ್ನಿಗೆ. ಅಲ್ಲೋ ಕೂತ್ಕೊ ಮಗನೆ, ಪಾಪ ಮಮ್ಮನ ಕೆಲಸ ಮಾಡ್ಕೊಳ್ಳೋಣ, ಬೈತಾಳೆ ಮಮ್ಮ ಬಂದು. ನೀನ್ ಬೈತಾಳೆ ಬೈತಾಳೆ ನೀನ್ ಮಾಡು, ನಾನು ಇದ್ರೊಳಗಡೆ ಹಾಕ್ಬೇಡ. ನೀನು ನಿನ್ನನ್ನು ತೊಳೆದು ಮಡಗಿರೋದ್ರೊಳಗಡೆ ಹಾಕ್ಬೇಡ, ನೀನ್ ಸಪ್ರೇಟ್ ಹಾಕು ಆಯ್ತಾ? ನೀನ್ ಅಡುಗೆ ಮಾಡು. ಬುಜ್ಜಿ ನನ್ ಮುಂದೆನೆ ಬರ್ಬೇಕ ನೀನು ಬುಜ್ಜು. ಬುಜ್ಜಿ ಏನ್ ಮಗನೆ, ಏನ್ ಬಿಚ್ಚಿದ್ದಿ ನೀನು? ಏನಕ್ಕಂದ? ಮೆಣಸಿನ್ಕಾಯಿ ಮಾರಕ್ ಹೋಗ್ತಿದ್ಯಾ? ಹೆಂಗ್ ಮಾರೋದು? ತರಕಾರಿ ಬಟಾಣಿ ಆಮೇಲೆ ಏನೇನು ಎಕ್ಕಸಕ್ಕ ಹಂಗಂದ್ರೆ ಏನು ಎಕ್ಕಸಕ್ಕ ಅಂದ್ರೆ ಸೊಪ್ಪು ಸೊಪ್ಪು ತರಕಾರಿ ಸೊಪ್ಪು ಎಕ್ಕ ಶಕ್ಕ ಅಂತ ಮಾಡ್ಕೋತಿಯ? ಅದೇ ಇದ್ದದ ಕೊತ್ತಂಬರಿ ಸೊಪ್ಪು ಅದು. ಹ್ಮ್, ಸಾರು ಮಾಡಕ್ಕೆ ತಿನ್ನಕ್ಕೆ ಎಲ್ಲಕ್ಕೂ. ಯಾವ್ದು ಅದು? ಹ್ಮ್ ಸಾಕು ಬಿಡ್ಲಿ, ಈಗ ಮೆಣಸಿನಕಾಯಿ ತಗೋತೀನಿ ಬಿಡ್ಲಿ. ನೀನೆಲ್ಲ ಹಿಂಗೆ ತುಂಬಿದಲ್ಲ, ಇವಾಗೆಲ್ಲ ತುಂಬಿಡ್ತೀನಿ ನೋಡಿ. ದೀಪಮ್ಮ ಕೊತ್ತಂಬರಿ ಸೊಪ್ಪು ತಗೋತೀನಿ ಈಗ.
ನಮ್ಮ ಮನೆ ತಗೊಂಡಿರೋದ ಸ್ವಲ್ಪ ಸ್ವಲ್ಪ ಅದ ನೋಡಲಿ ಹೆಂಗ್ ಮಾಡ್ತಿದ್ದ ನಾನು ಇನ್ನೊಂದ್ ಸ್ವಲ್ಪ ತಗೊಂಡೋಗಿ ಅಕ್ಕ ಇದ್ರ ಒಲೆಗ ಹಾಕೊಡ್ಬೋದಾನೆ ನೀರೊಳಗೆ ಉರಿತಿರೋದ್ರೊಳಗ ಒಂದ್ ಕತ್ತೆನೆ ಹಳೆ ಸೊಪ್ಪು ತಂದಿದ್ದಲ್ಲ ಅದೈತೆ ಇನ್ನೊಂದ್ ತೊಟ್ಟು ತಗೊಂಡೋಗಿ ನೆಲ ಬಿಡ್ಸ್ಬೇಕು ನೆಲ ತಿಂದಿರೋದ ಒಲೆಗ ತುರ್ಕೊಡ್ಬೋದಾನೆ ಹೋಗ್ಲಿ ಬಿಡಿ ಅಮ್ಮ ಬೇಯ್ತಾದ ಒಲೆ ಒಳಗಡೆ ಕೊತ್ತಿಮೇಲೆ ಚಿಚ್ಚು ಬೇಯಿಸ್ತಾನೆ ಚಿಚ್ಚಿಯ ಮೇಲ್ಗಡೆ ಇರೋದು ಬ್ರಾಯ್ಲರ್ ತಂದ ಕಬಾಬ್ಗೆ ಒಂದು ವಿಶ್ವ ಕೆಳಗಡೆ ಎಲ್ಲ 700 ರೂಪಾಯಿ ಕೊಡ್ತಾನ ನೋಡಕೊಳ್ಳಿ ಚಿಕ್ಕಿನ ಮಾಡ್ಕೊಡಿ ನೀನ್ ಮಾಡಿ ನೆನ್ನಗಂದ ಪತ್ತಿ ಕಡ ಮಮ್ಮಿಯಿಂದ ಅನ್ನ ಮಾಡಕ್ ಬಂದನಂತೆ ನಮ್ಮ ಮನೆಗೆ ಅನ್ನ ಊಟ ಮಾಡಕ್ಕೆ ಅನ್ನ ಊಟ ಮಾಡ್ಬೇಕಾ ಇಲ್ಲ ತಿಂದಾನೆ ಬೇಕು ಬೇಕು ಅದ ಆಗ್ಲೇಕಂದ ದೀಪ ಮಾಮ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊ ಬತ್ತಿ ಕಡಮ ಅಂತ ಅವ್ರು ಕಷ್ಟಪಟ್ಟು ಕೆಲಸ ಮಾಡ್ಬೋದ್ರೆ ತೋಡ್ತಿದ್ದ ಜಮೀನಿಂದ ಬಾ ಅಂತ ಹೋದೆ ತಕೊಯ್ತಣ್ಣ ಕರೆಕ್ಟ್ ಚೆಕ್ ಮಾಡಿ ಎಲ್ಲನೋ ತಕ